ಆ ಪ್ರಪೊಸಿಷನನ್ನು ನೀವು ಯಾವುದೇ ಒಂದು ಕ್ವಶನ್ ಪೇಪರನ್ನು ಅಬ್ಸರ್ವ್ ಮಾಡಿ ನಿಮಗೆ ಡಿಫಿಕಲ್ಟ್ ಆಗ್ತಕ್ಕಂತಹ ಒಂದು ಟಾಪಿಕ್ ಅಂಥೇಳಿ ಹೇಳಿದರೆ ಈ ಪ್ರಪೊಸಿಷನ್ಸ್ ಅಂಥೇಳಿ ನಾವು ಒಂದು ಇದರಲ್ಲಿ ಹೇಳಬಹುದು ಯಾಕಂತ ಹೇಳಿದರೆ ಯಾವ ಪ್ರಪೊಸಿಷನ್ ಎಲ್ಲಿ ಬರುತ್ತೆ ಹೇಗೆ ಬರುತ್ತೆ ಕೆಲವೊಮ್ಮೆ ನಾವು ಬೇರೆ ರೀತಿಯಲ್ಲಿ ಯೂಸ್ ಮಾಡಿದರೆ ಇನ್ನೊಂದು ಸತಿ ಅದೇ ಪ್ರಪೊಸಿಷನನ್ನು ಇನ್ನೊಂದು ಸ್ಥಳದಲ್ಲಿ ಅದನ್ನು ಮತ್ತೊಂದು ಬೇರೆ ರೂಪದಲ್ಲಿ ಅದನ್ನು ಯೂಸ್ ಮಾಡ್ತೀವಿ ಹಾಗಾಗಿ ಈ ಪ್ರಪೊಸಿಷನ್ಸ್ ಅನ್ನೋದು ನಾವು ತುಂಬ ಕಲಿಬೇಕಾಗುತ್ತೆ ಒಂದು ಮತ್ತು ಪ್ರತಿಯೊಂದು ಕ್ವಶನ್ ಪೇಪರ್ನಲ್ಲೂ ಕೂಡ ನಿಮಗೆ ಈ ಪ್ರಪೊಸಿಷನ್ಸನ್ನು ನೀವು ಪ್ರಪೊಸಿಷನ್ಸ್ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನು ನೀವು ನೋಡಬಹುದು ಹೋದ ಸರಿ ಪೇಪರು ಕೂಡ ನೀವು ಅಬ್ಸರ್ವ್ ಮಾಡಿರಿ ನಿಮಗೆ ಗೊತ್ತಾಗುತ್ತೆ ನೀವು ಸಪ್ರೇಟ್ ಸಪ್ರೇಟಾಗಿ ಚಂಕ್ ಆಗಿ ನೀವು ಒಂದು ಈ ಈ ಎಲ್ಲ ಡಿಫ್ರೆಂಟ್ ಒಂದೊಂದೇ ಸಿಂಗಲ್ ಟಾಪಿಕ್ಕಿನ ಮೇಲೆ ಈ ರೀತಿ ಪೇಪರ್ಸನ್ನು ಪ್ರಿಪೇರ್ ಆದರೆ ಮೀನ್ಸ್ ಈಗ ಈ ರೀತಿ ಕ್ವೆಶನ್ಸ್ ಮೇಲೆ ಡಿಫ್ರೆಂಟ್ ಟಾಪಿಕ್ಸ್ ಮೇಲೆ ಕ್ವೆಶನ್ಸ್ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿ ಪ್ರಿಪೇರ್ ಆದರೆ ನಿಮಗೆ ಒಂದೇ ಒಂದು ಟಾಪಿಕನ್ನು ಚೆನ್ನಾಗಿ ಮನದಟ್ಟಾಗುತ್ತೆ ಮತ್ತು ನೀವು ತುಂಬ ಚೆನ್ನಾಗಿ ಕಲಿಬೋದು ಅಂಥೇಳಿ ಹೇಳ್ತಾ ಈ ಒಂದು ಪ್ರಶ್ನೆಗಳಲ್ಲಿ ನಾನು ಮಧ್ಯೆ ಮಧ್ಯ ನಾನು ನಿಮಗೆ ಒಂದು ಸ್ವಲ್ಪ ಪ್ರಶ್ನೆಗಳನ್ನು ಕೇಳ್ತೀನಿ ಅದಕ್ಕೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ನೀವು ನಾನು ಈ ಪ್ರಶ್ನೆಗಳಲ್ಲಿ ಹಲವಾರು ತಪ್ಪುಗಳನ್ನು ಮಾಡಿದ್ದೆ ನೀವು ಏನಾದರೂ ಐಡೆಂಟಿಫೈ ಮಾಡಿ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತೀರಾ ಅಂಥೇಳಿ ಆದರೆ ನೀವು ಬಹಳಷ್ಟು ಜನ ಅದನ್ನು ಹೇಳಿದಿರಿ ಮತ್ತು ಜೊತೆಗೆ ಏನು ಮಾಡಿದ್ರಿ ಅಂಥೇಳಿ ಹೇಳಿದರೆ ನೀವು ಎಕ್ಸ್ಪ್ಲೆನೇಷನ್ನು ಕೂಡ ಕೊಡಿ ಸರ್ ಅಂಥೇಳಿ ಕೇಳಿದ್ರಿ ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಅದೇ ವೀಡಿಯೋದೊಂದಿಗೆ ಆನ್ಸರನ್ನು ಹೇಳೋಣ ಅಂತ ಹೇಳಿ ಬಂದಿದ್ದೇನೆ ನೋಡೋಣ ಫಸ್ಟ್ ಕ್ವಶನ್ ಆ ಕ್ವಶನಿಗೆ ನಾನು ಏನು ಪ್ರಶ್ನೆಗಳನ್ನು ಕೇಳ್ತೀನಲ್ಲ ಅದಕ್ಕೆ ಆನ್ಸರ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೊಡಬೇಕು ಕ್ವಶನನ್ನು ಫಸ್ಟ್ ಕ್ವಶನ್ ನೋಡೋಣ ಮೈ ಪೇರೆಂಟ್ಸ್ ಆರ್ ಪ್ರೌಡ್ ಡ್ಯಾಶ್ ದೇರ್ ಸನ್ ಹಿ ಈಸ್ ಅ ಚಾಂಪಿಯನ್ ಇದು ಯಾವಾಗಲೂ ಪ್ರೌಡ್ ಆಫ್ ಅಂತ ಹೇಳಿ ಹೇಳ್ತೀನಿ ಮೈ ಪೇರೆಂಟ್ಸ್ ಆರ್ ಪ್ರೌಡ್ ಆಫ್ ಪ್ರೌಡ್ ಆಫ್ ಈ ಆಫನ್ನು ಈ ಆಫನ್ನು ನಾವು ಬಹಳಷ್ಟು ಪೇಪರ್ಗಳಲ್ಲಿ ಮೀನ್ಸ್ ಬಲ ಬಹಳಷ್ಟು ಇಲ್ಲಿ ಪ್ರಶ್ನೆಗಳಲ್ಲಿ ನಾವು ಆಫನ್ನು ಬಳಸಿದ್ದೀವಿ ಹೇಗೆ ಯಾವುದ್ರ ಜೊತೆಗೆ ಬರುತ್ತೆ ನೋಡಿ ಅದು ಯಾವಾಗಲೂ ಪ್ರೌಡ್ ಆಫ್ ಅಂತ ಹೇಳಿದರೆ ಅದು ಪ್ರೌಡ್ ಬಂದ ತಕ್ಷಣ ಆಫ್ ಅಂತಕ್ಕಂಥ ಪ್ರೆಪೊಸಿಷನ್ನೇ ನಾರ್ಮಲಿ ನೈಂಟಿ ಪರ್ಸೆಂಟ್ ಅದೇ ಬರುತ್ತೆ ಹಾಗಾಗಿ ಅದು ಒಂದು ಮಂದಟ್ಟು ಮಾಡ್ಕೊಳ್ಳಿ ಸೆಕೆಂಡ್ ಕ್ವಶನ್ ನೋಡೋಣ ಐ ಆಮ್ ವೆರಿ ನರ್ವಸ್ ಐ ಆಮ್ ವೆರಿ ನರ್ವಸ್ ಅಬೌಟ್ ಮೈ ಮ್ಯಾಚ್ ಟೆಸ್ಟ್ ನಾನು ಆನ್ಸರ್ ಅಂಡರ್ಲೈನ್ ಕೂಡ ಮಾಡಿದ್ದೇನೆ ಇಲ್ಲಿ ಐ ಆಮ್ ವೆರಿ ನರ್ವಸ್ ಅಬೌಟ್ ಅಬೌಟ್ ಬರುತ್ತೆ ಅಲ್ಲಿ ದೆನ್ ಥರ್ಡ್ ಕ್ವಶನ್ ನೋಡೋಣ ಮೈ ಲಿಟ್ಲ್ ಸಿಸ್ಟರ್ ಈಸ್ ಅಫ್ರೇಡ್ ಅಫ್ರೇಡ್ ಆಫ್ ನೋಡಿ ಮತ್ತೊಂದು ಸತಿ ನಾನು ನಿಮಗೆ ಹೇಳಿದ ಹಾಗೆ ಅಫ್ರೇಡ್ ಆಫ್ ಅಫ್ರೇಡ್ನ ಜೊತೆಗೆ ಪ್ರಪೊಸಿಷನ್ ಯಾವ್ದು ಬರುತ್ತೆ ಅಂದರೆ ಆಫ್ ಅಂತಕ್ಕಂತಹ ಪ್ರಪೋಸಿಷನ್ ಬರುತ್ತೆ ನೆಕ್ಸ್ಟ್ ಕ್ವೆಶನ್ ಡೋಂಟ್ ಬಿ ಆ್ಯಂಗ್ರಿ ಡ್ಯಾಶ್ ಮೀ ಡೋಂಟ್ ಬಿ ಆ್ಯಂಗ್ರಿ ವಿತ್ ಮೀ ಐ ಆಮ್ ನಾಟ್ ಗಿಲ್ಟಿ ಆ್ಯಂಗ್ರಿ ವಿತ್ ಅಂಥೇಳಿ ಪ್ರಪೊಸಿಷನ್ ಬರುತ್ತೆ ಫಿಫ್ತ್ ಕ್ವಶನ್ ನೋಡೋಣ ವಾಟ್ ಆಕ್ಟಿವಿಟೀಸ್ ಆರ್ ಯು ಇಂಟ್ರೆಸ್ಟೆಡ್ ಇನ್ ಪ್ರಶ್ನೆ ಮಾಡುವಾಗ ನೋಡಿ ಈ ಪ್ರ ಏನು ಬಹಳಷ್ಟು ಸಾರಿ ಈ ಪ್ರಪೊಸಿಷನ್ ಏನಿದೆ ಅಲ್ಲ ಕೊನೆಯಲ್ಲಿ ಬರುತ್ತೆ ವಾಟ್ ಆಕ್ಟಿವಿಟೀಸ್ ಆರ್ ಯು ಇಂಟ್ರೆಸ್ಟೆಡ್ ಇನ್ ಅಂತ ಹೇಳಿ ನಾವು ಪ್ರಪೋಸಿಷನನ್ನು ಕೊನೆಯಲ್ಲಿ ಪ್ರಶ್ನೆಯ ಕೊನೆಯಲ್ಲಿ ಬಳಸ್ತಾ ಇದ್ದೆ ನೆಕ್ಸ್ಟ್ ಕ್ವೆಶನ್ ಐ ಆಮ್ ಆಂಗ್ಷಿಯಸ್ ಡ್ಯಾಶ್ ಮೈ ಗ್ರ್ಯಾನಿ ಶಿ ಈಸ್ ವೆರಿ ಇಲ್ ಐ ಆಮ್ ಆಂಗ್ಷಿಯಸ್ ಅಬೌಟ್ ಅಬೌಟ್ ಅಂಥೇಳಿ ಆ್ಯಂಗ್ಶಿಯಸ್ ಅಬೌಟ್ ಅಂಥೇಳಿ ನಾವಲ್ಲಿ ಹೇಳ್ತೀವಿ ನನ್ನ ಅಜ್ಜಿಗೆ ಹುಷಾರಿಲ್ಲ ಹಾಗಾಗಿ ನಾನು ತುಂಬ ಆ್ಯಂಗ್ಜಿಯಸ್ ಇದ್ದೀನಿ ಅಂಥೇಳಿ ದೆನ್ ಸೆವೆಂತ್ ವೈ ಆರ್ ಲೇಟ್ ಡ್ಯಾಶ್ ದ ಮೀಟಿಂಗ್ ವೈ ಆರ್ ಲೇಟ್ ಫಾರ್ ದ ಮೀಟಿಂಗ್ ಅಂಥೇಳಿ ಆದರೆ ವೈ ಆರ್ ಲೇಟ್ ಫಾರ್ ದ ಮೀಟಿಂಗ್ ಅಂಥೇಳಿ ಫಾರ್ ಅಂತಕ್ಕಂಥ ಪ್ರಪೊಸಿಷನನ್ನು ಬಳಸ್ತೀವಿ ಆದರೆ ನಾನಿಲ್ಲಿ ನಿಮಗೆ ಕೇಳ್ತಕ್ಕಂಥದ್ದು ಇಲ್ಲಿ ಒಂದು ಈ ಪ್ರಶ್ನೆಯಲ್ಲಿ ಒಂದು ಮಿಸ್ಟೇಕ್ ಇದೆ ಏನು ಮಿಸ್ಟೇಕ್ ಇದೆ ಅನ್ನೋದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ ಏಯ್ ಕ್ವಶನ್ ನೋಡೋಣ ವಿ ಆರ್ ಬೋರ್ಡ್ ಡ್ಯಾಶ್ ಅವರ್ ಮ್ಯಾಥ್ ಲೆಸನ್ ವಿ ಆರ್ ಡ್ಯಾಶ್ ವಿ ಆರ್ ಬೋರ್ಡ್ ವಿತ್ ಬೋರ್ಡ್ ವಿತ್ ಅವರ್ ಮ್ಯಾಥ್ಸ್ ಲೆಸನ್ಸ್ ಅಂಥೇಳಿ ನಾವು ಬಳಸ್ತೀವಿ ಬೋರ್ಡ್ ವಿತ್ ನೆಕ್ಸ್ಟ್ ನೈನ್ತ್ ನೋಡೋಣ

ಆಫ್ ರನ್ನಿಂಗ್ ಫೈವ್ ಕಿಲೋಮೀಟರ್ಸ್ ನೋಡಿ ಮತ್ತೊಂದು ಸತಿ ಟಯರ್ಡ್ ಆಫ್ ಅಲ್ಲಿ ಪ್ರೌಡ್ ಆಫ್ ಬಂದಿತ್ತು ಇಲ್ಲಿ ಟಯರ್ಡ್ ಆಫ್ ಬಂದಿದೆ ವಿ ಆರ್ ಆಲ್ ಟೈರ್ಡ್ ಆಫ್ ಟಯರ್ಡಿನ ಪಕ್ಕದಲ್ಲಿ ಬರ್ತಕ್ಕಂಥ ಪ್ರಪೊಸಿಷನ್ ಯಾವುದು ಅಂತ ಹೇಳಿದರೆ ಆಫ್ ಅಂತಕ್ಕಂತಹ ಪ್ರಪೊಸಿಷನ್ ಬರುತ್ತೆ ದೆನ್ ಲೆವೆಂತ್ ಕ್ವೆಶನ್ ನೋಡೋಣ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ರೆಸ್ಪಾನ್ಸಿಬಲ್ ಫಾರ್ ನೋಡಿ ರೆಸ್ಪಾನ್ಸಿಬಲ್ ಫಾರ್ ದ ಫ್ಲವರ್ಸ್ ಇನ್ ಯುವರ್ ಕ್ಲಾಸ್ ರೂಮ್ ನೋಡಿ ಇಲ್ಲಿ ರೆಸ್ಪಾನ್ಸಿಬಲಿನ ಜೊತೆಗೆ ಫಾರ್ ಅಂತಕ್ಕಂಥ ಪ್ರಪೊಸಿಷನ್ ನಾವು ಬಳಸ್ತಾ ಹೋಗ್ತೀವಿ ಮುಂದೆ ಸೆಂಟೆನ್ಸ್ ಏನಿದೆ ಅದಕ್ಕೆ ತಕ್ಕ ಹಾಗೆ ಅಲ್ಲಿ ಬರುತ್ತೆ ಪ್ರಪೋಸಿಷನ್ ಆದರೆ ಇಲ್ಲಿ ನಾನು ನಿಮಗೆ ನಿಮಗೆ ಪ್ರಶ್ನೆ ಏನು ಅಂತ ಹೇಳಿ ಹೇಳಿದರೆ ಇದರ ಅರ್ಥ ಕನ್ನಡದಲ್ಲಿ ಇದರ ಈ ವಾಕ್ಯದ ಈ ಪ್ರಶ್ನೆಯ ಅರ್ಥ ಏನು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ ದೆನ್ ಟ್ವೆಲ್ತ್ ಕ್ವೆಶನ್ ಅಲೆಕ್ ಈಸ್ ಫೇಮಸ್ ಡ್ಯಾಶ್ ನೈಸ್ ಪೊಯಮ್ ಲೈಕ್ ಈಸ್ ಫೇಮಸ್ ಫಾರ್ ಇಲ್ಲೂ ಒಂದು ತಪ್ಪಿದೆ ನೀವು ಏನು ತಪ್ಪಿದೆ ಅನ್ನೋದನ್ನು ಇಲ್ಲಿ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನನಗೆ ಹೇಳಿ ಲೈಕ್ ಈಸ್ ಫೇಮಸ್ ಫಾರ್ ಡ್ಯಾಶ್ ಸಾರಿ ಫೇಮಸ್ ಫಾರ್ ನೈಸ್ ಪೋಯಮ್ಸ್ ದೆನ್ ಥರ್ಟೀನ್ತ್ ಕ್ವೆಶನ್ ನೋಡೋಣ ದ ಬಾಯ್ಸ್ ವೇರ್ ಎಕ್ಸೈಟೆಡ್ ಅಬೌಟ್ ಎಕ್ಸೈಟೆಡ್ ಜೊತೆಗೆ ಪ್ರಪೊಸಿಷನ್ ಏನು ಬರ್ತಾ ಇದೆ ಎಕ್ಸೈಟೆಡ್ ಅಬೌಟ್ ನಾನು ಎಲ್ಲ ಆನ್ಸರ್ಗಳಿಗೆ ಅಂಡರ್ಲೈನನ್ನು ಮಾಡಿದ್ದೀನಿ ಎಕ್ಸೈಟೆಡ್ ಅಬೌಟ್ ಡ್ಯಾಶ್ ದ ಎಕ್ಸೈಟೆಡ್ ಅಬೌಟ್ ದರ್ ಟ್ರಿಪ್ ಟು ಪ್ಯಾರಿಸ್ ಫೋರ್ಟೀನ್ತ್ ಕ್ವೆಶನ್ ಹೂ ಈಸ್ ಫಾಂಡ್ ಆಫ್ ನೋಡಿ ಇಲ್ಲಿ ಮತ್ತೊಂದು ಪ್ರೆಪೊಸಿಷನ್ ಆಫನ್ನು ಮತ್ತೊಂದು ಸರಿ ಬಳಸಿದ್ದೀವಿ ಫಾಂಡಿನ ಜೊತೆಗೆ ಆಫನ್ನು ನಾವು ಬಳಸ್ತಾ ಹೋಗ್ತೀವಿ ಕೆಲವೊಂದು ಪ್ರಪೊಸಿಷನನ್ನು ಅದು ಈ ಆ ಪದಗಳಿಗೆ ಅದೇ ಪ್ರೆಪೊಸಿಷನ್ ಬರುತ್ತೆ ಅನ್ನೋದನ್ನು ಕೂಡ ನೀವು ಮಂದಟ್ಟು ಮಾಡ್ಕೊಳ್ಳಿ ಪ್ರೌಡ್ ಆಫ್ ಫಾಂಡ್ ಆಫ್ ದೆನ್ ಟಯರ್ಡ್ ಆಫ್ ಈ ರೀತಿ ಇರ್ತಕ್ಕಂಥ ಏನು ಆಫ್ ಇದೆ ಅಲ್ಲ ಅಲ್ಲಿ ಬಂದೇ ಬರುತ್ತೆ ಅದರ ಜೊತೆಗೆ ಆಫ್ ಅಂತಕ್ಕಂಥ ಪ್ರಪೊಸಿಷನ್ನೇ ಬರೋದು ಐ ಆಮ್ I was shocked by their awful news. I was shocked by uh, this awful news. On Suddhi Indan and shock are theory. By, by this awful news and theory. Then Tom was keen on hockey last year. Keen on, keen ಆನ್ ಅಂತಕ್ಕಂತಹ ಪ್ರಪೊಸಿಷನ್ ಅಲ್ಲ ಡ್ಯಾಶ್ನಲ್ಲಿ ಯೂಸ್ ಮಾಡ್ತೀವಿ ದೆನ್ ಸೆವೆಂಟೀನ್ತ್ ಐ ಆಮ್ ವರೀಡ್ ಅಬೌಟ್ ವರೀಡಿನ ಜೊತೆಗೆ ಯಾವುದು ಬರುತ್ತೆ ಅಂತ ಹೇಳಿದ್ರೆ ವರೀಡ್ ಅಬೌಟ್ ಎಕ್ಸೈಟೆಡ್ ಅಬೌಟ್ ಅಂತಕ್ಕಂತಹ ಅಬೌಟನ್ನು ಅಬೌಟನ್ನು ಎಲ್ಲಿ ಬಳಸ್ತೀವಿ ಬೆನ್ ವಾಸ್ ಅ ಶೇಮ್ಡ್ ಆಫ್ ನೋಡಿ ಮತ್ತೊಂದು ಸತಿ ಆಫ್ ಬಂದಿದೆ ಅ ಶೇಮ್ಡ್ ಆಫ್ ಟಯರ್ಡ್ ಆಫ್ ಪ್ರೌಡ್ ಆಫ್ ಫಾಂಡ್ ಆಫ್ ಈ ರೀತಿ ಇರ್ತಕ್ಕಂತಹ ನೀವು ಅಬ್ಸರ್ವ್ ಮಾಡಿದರೆ ಆ ಇಂದ ಕೊನೆ ಆಗಿರ್ತಕ್ಕಂತಹ ಆ ಪದಗಳಿಗೆ ನಾವು ಆಫ್ ಅಂತಕ್ಕಂತಹ ಪ್ರಪೊಸಿಷನನ್ನು ನಾರ್ಮಲಿ ಬರೆದಿದ್ದೀವಿ ನಾ ಮತ್ತೆ ಇಲ್ಲಿ ನೆಕ್ಸ್ಟ್ ಗುಡ್ ಬರುತ್ತೆ ಅದಕ್ಕೋಸ್ಕರ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಮತ್ತು ನೀವು ನೋಡಿ ಆ್ಯಂಡ್ರ್ಯೂ ವಾಸ್ ಗುಡ್ ಆ್ಯಟ್ ಗುಡ್ ಆ್ಯಟ್ ಗುಡ್ಡಿನ ಜೊತೆಗೆ ನಾವು ಗುಡ್ ಆ್ಯಟ್ ಆಲ್ ದ ಸಬ್ಜೆಕ್ಟ್ ಗುಡ್ ಆ್ಯಟ್ ಇಂಗ್ಲೀಷ್ ಗುಡ್ ಅಟ್ ಕನ್ನಡ ಗುಡ್ ಆಟ್ ತಮಿಳ್ ಈ ರೀತಿ ನಾವು ಅಲ್ಲಿ ಬಳಸ್ತಾ ಹೋಗ್ತೀವಿ ಇಷ್ಟು ಏನು ಆನ್ಸರ್ಸ್ಗಳನ್ನು ನಾನು ನಿಮಗೆ ಹೇಳಿದ್ದೇನೆ ಈ ರೀತಿ ನೀವು ಪ್ರಿಪೇರ್ ಆಗಿದ್ದೆ ಆದರೆ ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಮಾಡೋದು ತುಂಬ ಸುಲಭ ಆಗುತ್ತೆ ಒಂದು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿದ ಹಾಗೆ ಹತ್ತು ನಿಮಿಷದಲ್ಲಿ ಆ ಒಂದು ಹತ್ತೊಂಬತ್ತು ಪ್ರಶ್ನೆಗಳನ್ನು ನೀವು ತುಂಬ ಸುಲಭವಾಗಿ ನೋಡಿದ ಹಾಗಾಗುತ್ತೆ ನಿನ್ನೆ ಪ್ರಶ್ನೆಗಳಿಗೆ ನೀವು ಪ್ರಯತ್ನ ಪಟ್ಟರೆ ಇವತ್ತು ಅದರ ಎಕ್ಸ್ಪ್ಲನೇಷನ್ ಜೊತೆಗೆ ನಿಮಗೆ ಆನ್ಸರ್ ಸಿಕ್ಕಿದೆ ಈ ರೀತಿ ಇರ್ತಕ್ಕಂಥ ಹತ್ತು ನಿಮಿಷದ ಪ್ರಿಪ್ರೇಷನಿಗೆ ನಿಮಗೆ ತುಂಬ ಸುಲಭ ಆಗುತ್ತೆ ಅಂಥೇಳಿ ಹೇಳ್ತಾ ಯಾರಿಗೆ ಈ ವಿಡಿಯೋಸ್ಗಳನ್ನು ಬೇಕಾಗಿದೆ ಅಲ್ಲ ಎಲ್ಲರಿಗೂ ಕಳಿಸಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ ಮತ್ತು ನಿಮಗೆಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತಾ ನನ್ನ ಚಾನಲನ್ನು ಕಂಟಿನ್ಯೂ ಸಪೋರ್ಟ್ ಮಾಡಿದ್ದೀರಾ ಹಾಗಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಂದು ಸತಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೆ ಈ ಏನು ಇನ್ಫಾರ್ಮೇಷನ್ ಇದೆ ವಿಡಿಯೋಸ್ ಇದೆ ಎಲ್ಲರಿಗೂ ಶೇರ್ ಮಾಡಿ ಅಂಥೇಳಿ ಹೇಳ್ತಾ ನನ್ನ ವೀಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್